ಶ್ರುತಿ, 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 ಎಲ್ಲಿ ಹೋದ್ಲು ಇವಳು? ಶ್ರುತಿ, ಲೇ ಶ್ರುತಿ, ನಿನ್ ಬಾಲ ಬಂದಿದೆ ನೋಡೆ, ಅಷ್ಟೊತ್ತಿಂದ ಕೂಗ್ತಿದ್ದಾಳು ಅವಳು, ಕೇಳಿಸ್ಕೊಳ್ದೆ ಅದೇನೇ ಮಾಡ್ತಿದ್ದೆ ಒಳಗ್ ಸೇರ್ಕೊಂಡು? ಬಾಲ ಅಂತ ಬಾಲ. ಶ್ರುತಿ ಬಂದೆ 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 ಬಂದೆ. ಯಾಕೆ ಬೇಗ ಬರೋದಕ್ಕೆ ಹೇಳಿದ್ದು? ಇವತ್ತೇನು ಸ್ಪೆಷಲ್ ಕ್ಲಾಸ್ ಇಲ್ವಲ್ಲ, ಏನ್ ವಿಷಯ? ಹಾಗೇನಿಲ್ಲ ಕಣೆ, ಅದು ಮತ್ತಿನ್ನೇನೆ, ಸಿನಿಮಾದಲ್ಲಿ ಕೊನೆ ತನಕ ಸಸ್ಪೆನ್ಸ್ ಇಟ್ಟಂಗೆ ನಿನ್ ವಿಷಯ ಏನು ಅಂತ ಹೇಳ್ತಿಲ್ಲ, ಫೋನಲ್ಲೂ ಹೇಳಲಿಲ್ಲ. ಹೇಳಕ್ ನೀನ್ ಎಲ್ಲಿ ಬಿಡ್ತಿದ್ಯಾ? ಮಾತಾಡ್ತಾನೆ ಇದೆಯಾ ನೋಡು, ನೀನ್ ಸ್ವಲ್ಪ ಸುಮ್ಮನೆ ಇದ್ರೆ ನನ್ನ ವಿಷಯ ಏನು ಅಂತ ಹೇಳ್ಬೋದು. ಸರಿ ಸರಿ, ಸುಮ್ಮನಿರ್ತೀನಿ, ವಿಷಯ ಹೇಳು. ಅದು ಸಂಜೆ ಹೊತ್ತಿನಲ್ಲಿ ಟ್ಯೂಷನ್ ಕ್ಲಾಸಸ್ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಒಳ್ಳೇದಾಯ್ತು. ಟ್ಯೂಷನ್ನಾ? ಅದೇ ಆ ಮಕ್ಳಿಗೆ ಪಾಠ ಹೇಳ್ಕೊಡ್ತಾರಲ್ಲ, ಅದ ಅದನ್ನು ಪುಕ್ಷಟೆ ಮಾಡ್ತಿದ್ಯೋ ಅಥವಾ? ಇಲ್ಲ ಅಮ್ಮ, ಫೀಸ್ ತಗೋತಾ ಇದ್ದೀನಿ. ಒಳ್ಳೆ ಕೆಲಸ ಮಾಡು ಮಾಡು. ಕ್ಲಾಸ್ ಎಲ್ಲಿ ಮಾಡ್ತೀಯಾ? ಮನೇಲಿ ಮಾಡ್ತೀಯಾ? ಕಷ್ಟ ಆಗಲ್ವಾ? ಇಲ್ಲ ಇಲ್ಲ ಇಲ್ಲ, ಪೇಟೆಯಲ್ಲಿ ಶಂಕರಣ್ಣನ ಅಂಗಡಿ ಇದೆಯಲ್ಲ, ಅದ್ರ ಹತ್ರ ಒಂದ್ ಚಿಕ್ಕ ಶಾಪ್ ಖಾಲಿ ಇದೆ, ಅಲ್ಲಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಬಾಡಿಗೆ ಜಾಸ್ತಿ ಆಗಲ್ವಾ? ಇಲ್ಲ ಇಲ್ಲ, ಸ್ಟೂಡೆಂಟ್ಸ್ಗೆ ಅಂದ್ರೆ ಕಡಿಮೆ ಅಂತೆ, ಅದಕ್ಕೆ ಒಂದ್ಸಲ ಹೋಗಿ ಮಾತಾಡೋಣ ಅಂತ ಅನ್ಕೊಂಡೆ, ಅದಕ್ಕೆ ನಂಗೆ ಬೇಗ ಬಾ ಅಂತ ಕರೆದಿದ್ದು. ನಿನ್ ಜೊತೆಲಿದ್ರೆ ಸ್ವಲ್ಪ ಧೈರ್ಯ ಇರುತ್ತೆ. ಬೇಗ ಹೋಗಿ ಮಾತಾಡಿ ಶುರು ಮಾಡು, ಇಂಥ ವಿಷಯನೆಲ್ಲ ತಡ ಮಾಡಬಾರ್ದು. ಸರಿ ಚಿಕ್ಕಮ್ಮ, ಈಗಲೇ ಹೋಗಿ ಮಾತಾಡ್ತೀನಿ. ಹಾಂ, ನಾನು ಒಲೆ ಮೇಲೆ ಬೇಳೆ ಇಟ್ಟಿದ್ದೀನಿ. ಬಾರಿದ್ದಾರೆ ನಿನ್ ಚಿಕ್ಕಮ್ಮ, ದುಡ್ಡು ವಿಷಯ ಬಂದ್ರೆ ಬಾಯಿ ಬಿಡ್ತಾರೆ. ಹಾಗೇನಿಲ್ಲ ಕಣೆ, ನಾವು ಸ್ವಲ್ಪ ದುಡಿದ್ರೆ ಅಪ್ಪನಿಗೆ ಸಹಾಯ ಆಗುತ್ತಲ್ಲ. ಹಾಗ ನೀನ್ ಬಿಡಮ್ಮ, ನಿನ್ ಚಿಕ್ಕಮ್ಮನ ಬಿಟ್ಕೊಡಲ್ಲ. ಹಾಗೇನಿಲ್ಲ ಕಣೆ. ನೋಡು, ನನ್ಗೆಲ್ಲ ಗೊತ್ತು, ಮಲ್ತಾಯಿ ದರ್ಪ ತೋರಿಸ್ದೇ ಇದ್ರು ನಿನ್ನ ಹತ್ರ ಒಂದಿನ ಪ್ರೀತಿಯಿಂದ ಮಾತಾಡ್ದವರಲ್ಲ ಅವರು. ನೀನ್ ನೋಡಿದ್ರೆ ಅವ್ರ ಪರವಾಗಿ ಮಾತಾಡ್ತೀಯ. ಮೆತ್ತಗ್ ಮಾತಾಡು. ನೋಡು, ಅವ್ರ ಮಾತು ಹೊರಟಿರ್ಬಹುದು, ಆದ್ರೆ ಮನ್ಸಿಂದ ಅವ್ರು ತುಂಬಾನೇ ಒಳ್ಳೆಯವರು. ಆಯ್ತಮ್ಮ, ನಿನ್ನ ಹತ್ರ ವಾದ ಮಾಡಿ ಗೆಲ್ಲೋದು ನನ್ನ ಕೈಯಲ್ಲಿ ಆಗಲ್ಲ, ಬಾ. ಚಿಕ್ಕಮ್ಮ ಬರ್ತೀನಿ. ಅಂಗಡಿಗೆ ಹೋಗಿ ದಿನಸಿ ತರದಕ್ಕೆ ಹೇಳ್ದೆ, ತಂದ್ಯಾ? ಇಲ್ಲ ಅಮ್ಮೋರೆ, ಇಲ್ಲಿನ ಕೆಲಸ ಎಲ್ಲ ಮುಗಿಸ್ಕೊಂಡು. ಸರಿ, ಊಟ ಮಾಡ್ಕೊಂಡು ಹೋಗು. ಸರಿ. ಏ ಒಂದ್ ನಿಮಿಷ, ರಾತ್ರಿ ಊಟಕ್ಕೆ ಒಬ್ಬಟ್ಟು ಮಾಡೋದಕ್ಕೆ ರೆಡಿ ಮಾಡ್ಕೊಂಡು. ಸರಿ ಅಮ್ಮ. ಒಬ್ಬಟ್ಟ ಏನಕ್ಕೆ ವಿಶೇಷ? ಏನಿಲ್ಲ ಶಾಂಭವಿ, ಅತ್ತೆ ಒಬ್ಬಟ್ಟು ತಿನ್ಬೇಕು ಅಂತ ಆಸೆ ಪಟ್ರು, ಅದಕ್ಕೆ ಮಾಡ ಅಂತ. ಸರಿ, ಇದೆಲ್ಲ ಫ್ರಿಜಲ್ಲಿ ಇಟ್ಬಿಡು. ಸಾಕದು? ಸಾಕು, ಅಷ್ಟು ಸಾಕು. ಅದಕ್ಕೆ ಮನೇಲಿ ಅಡುಗೆಗೆ ಅಂತ ಕೆಲಸದವ್ರು ಇರುವಾಗ ನೀವು ಯಾಕೆ ಇದನ್ನೆಲ್ಲ ಮಾಡ್ತೀರಾ? ನಾನೇನು ಮಾಡ್ತಾ ಇದ್ದೇನೆ, ಸಣ್ಣ ಪುಟ್ಟ ಸಹಾಯ ಮಾಡ್ತಾ ಇದ್ದೀನಿ ಅಷ್ಟೆ. ಸುಮ್ಮನೆ ಕೂತ್ಕೋಬೇಕು ಅಂದರೆ ನನ್ನ ಕೈಲಾಗಲ್ಲಪ್ಪ. ಅದು ಸರಿನೇ ಬಿಡಿ. ಮಾಯಾ, ಕಾಫಿ ಏನಾದರೂ ಬೇಕಾಗಿತ್ತಾ? ಇಲ್ಲ, ಏನು ಬೇಡ. ಮತ್ತೆ? ಅದು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು, ನೀವೇನು ಅನ್ಕೋಬಾರ್ದು. ಮಾಯಾ, ನನ್ನ ಹತ್ರ ಮಾತಾಡೋದಕ್ಕೆ ಇಷ್ಟೊಂದು ಸಂಕೋಚ ಯಾಕೆ? ಹೇಳು, ಪರವಾಗಿಲ್ಲ. ಸುಹಾಸ್ಗೆ ಮದುವೆ ಮಾಡೋ ಯೋಚನೆ ಏನಾದರೂ ಇದೆಯಾ? ಯಾಕಿಲ್ಲ, ಇದೆ, ಆದರೆ ಅವನೇ ಮನ್ಸು ಮಾಡ್ತಾ ಇಲ್ಲ. ನಿಮ್ಮ ಅಂತಸ್ತಿಗೆ ತಕ್ಕಂತ ಇರೋ ಹುಡುಗಿನೇ ನೋಡಬೇಕು ಅನ್ಸುತ್ತೆ. ಅನ್ಸುತ್ತೆ ಏನೋ, ಅಂಥ ಹುಡುಗಿನೇ ನೋಡಬೇಕು. ನನ್ನ ಮನಸ್ಸಲ್ಲಿ ಅಂಥದ್ದೇನೂ ಇಲ್ಲ, ಒಳ್ಳೆ ಹುಡುಗಿ ಆಗಿ ನಮ್ಮ ಸುಹಾಸಕ್ಕೆ ಇಷ್ಟ ಆದರೆ ಬಡೂರ್ ಮನೆ ಹುಡುಗಿ ಆದರೂ ಪರವಾಗಿಲ್ಲ, ನಾನು ಒಪ್ಕೋತೇನೆ. ನಿಮಗೆ ಹೊಂದ್ಕೊಳ್ಳೋ ಸುಹಾಸಕ್ಕೆ ಅಡ್ಜಸ್ಟ್ ಆಗೋ ಹುಡುಗಿ ಇದ್ರೆ ಅನುಕೂಲ ಅಲ್ವಾ? ಹಾಂ, ಚೆನ್ನಾಗಿರತ್ತೆ. ಅದು ಸರಿ, ಯಾಕೆ ಕೇಳ್ತಿದ್ಯಾ? ಅದು ಅದಕ್ಕೆ ಅದು ಏನೋ ದೊಡ್ಡದಾಗಿ ಪ್ಲಾನ್ ಹಾಕೊಂಡಿರೋಗಿದೆ. ಏನಪ್ಪ ಅದು? ಏನು ಹೇಳು ಮಾಯಾ. ಅದು ಸುಹಾಸ್ಗೆ ನಮ್ಮ ಮನೆತನ ಕೊಟ್ಟು ಮದುವೆ ಮಾಡಿದ್ರೆ ಹೇಗೆ ಅಂತ ಆಲೋಚನೆ ಬಂತು. ಹೌದಾ?
ಯಾವುದೋ ಹುಡುಗಿನ ಕರ್ಕೊಂಡು ಬಂದು ಈ ಮನೆಗೆ ಸೊಸೆ ಮಾಡೋದಕ್ಕಿಂತ ಇವಳು ಗೊತ್ತಿರೋ ಹುಡುಗಿ, ಸುಹಾಸ್ಗೂ ಅಡ್ಜಸ್ಟ್ ಆಗುವಂಥ ಹುಡುಗಿ. ಗೊತ್ತಿರೋ ಹುಡುಗಿ ಇದ್ದರೆ ಒಳ್ಳೇದಲ್ವಾ ಅದಕ್ಕೆ? ಮಾಯಾ, ನೀನು ಹೇಳೋದು ಸರಿಯಾಗಿದೆ, ಆದರೆ ನಮ್ಮ ಸುಹಾಸ್ ಮನಸ್ಸಲ್ಲಿ ಏನಿದೆ ಅನ್ನೋದು ಯೋಚನೆ ಮಾಡಬೇಕಲ್ವ? ಈಗಿನ ಕಾಲದ ಹುಡುಗರು ನಮ್ಮಿಷ್ಟದ ಕಷ್ಟದ ಬಗ್ಗೆ ಯೋಚನೆ ಮಾಡಬೇಕಲ್ವಾ? ಹಾಂ, ಅದು ಸರಿನೇ. ಸುಹಾಸ್ ಅವಳನ್ನ ಮದುವೆ ಮಾಡ್ಕೋತಾನೆ ಅನ್ನೋದು ನನಗೇನೋ ಡೌಟ್. ಅಪ್ಪ ಒಪ್ಕೊಳ್ದೆ ಏನು, ಇದ್ರ ಜೊತೆ ನಮ್ಮ ತವ್ರ ಮನೆ ಸಂಬಂಧನೂ ಗಟ್ಟಿ ಆಗುತ್ತೆ. ಮಾಯಾ, ಯಾವುದಕ್ಕೂ ಸುಹಾಸ್ ಹತ್ರ ಮಾತಾಡ್ದೆ ನಾನೇನು ಹೇಳೋದಕ್ಕಾಗಲ್ಲ. ಅದಕ್ಕೆ ಇದು ನನ್ನ ಆಸೆ, ದಯವಿಟ್ಟು ನೆರವೇರಿಸಿ. ಸುಹಾಸ್ ಒಪ್ಕೊಂಡ್ರೆ ನಂದೇನು ಅಭ್ಯಂತರ ಇಲ್ಲ. ಚಿಕ್ಕ ವಯಸ್ಸಿಂದನೂ ಕಣ್ಣು ಮುಂದೆ ಬೆಳೆದಿರೋ ಹುಡುಗಿ, ನನಗೇನು ಇಷ್ಟನೇ. ಆದರೆ ಸುಹಾಸ್ ನಿರ್ಧಾರ ನನಗೆ ಮುಖ್ಯ. ಹೌದು ಹೌದು, ಅತ್ತೆ ಮಗಳನ್ನೇ ಮದುವೆ ಆಗೋ ಕಾಲ ಯಾವಾಗಲೂ ಹೋಯ್ತು ಅಕ್ಕ. ಅದಕ್ಕಿಂತ ಮುಖ್ಯವಾಗಿ ಸುಹಾಸ್ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಿಲ್ವಲ್ಲ, ಅವನಿಗೂ ತನ್ನ ಮದುವೆ ಆಗೋ ಹುಡುಗಿ ಬಗ್ಗೆ ಆಸೆ ಕನಸುಗಳಿರುತ್ತೆ ಅಲ್ವಾ? ಅದೇನೋ, ಅದಕ್ಕೆ ನೀವು ಹೇಳಿದ್ರೆ ಸುಹಾಸ್ ಖಂಡಿತ ಕೇಳ್ತಾನೆ. ಕೇಳ್ತಾನೆ ಅಂತ ಅವನ ಆಸೆ ಕನಸುಗಳಿಗೆ ನಾವು ಅಡ್ಗಾಲು ಹಾಕೋದಕ್ಕಾಗತ್ತಾ? ಅದಕ್ಕೆ ಅದೇನೋ ನನಗೆ ಗೊತ್ತಿಲ್ಲ, ಅಣ್ಣನ ಹತ್ರನೂ ನೀವು ಮಾತಾಡಿ. ಆಯಿತು, ಮಾತಾಡ್ತೀನಿ. ಆದರೆ ಉತ್ತರ ಪಾಸಿಟಿವ್ ಆಗಿರೋದನ್ನು ಭರವಸೆ ನಿನಗೆ ಕೊಡೋದಕ್ಕಾಗಲ್ಲ. ಒಂದ್ಸಲ ಮಾತಾಡಿ ಅದಕ್ಕೆ. ಸರಿ. ಇಷ್ಟು ಬೇಗ ಇಷ್ಟೆಲ್ಲ ಮುಂದುವರೆದ್ರ? ನಾನೇನು ಯೋಚನೆ ಮಾಡ್ತಾ ಇದ್ದೀನಿ. ಏನ್ ನನ್ನ ರೂಮ್ ತಂಗ ಬಂದಿದ್ದು? ನಥಿಂಗ್, ನಾನು ಇವತ್ತು ಊರಿಗೆ ಹೋಗ್ತಾ ಇದ್ದೀನಲ್ಲ, ಸೊ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅದಕ್ಕೇನು, ಮೊನ್ನೇನೋ ಬಂದಿದ್ಯಲ್ಲ. ಸುಹಾಸ್, ನಾವಿಬ್ರು ಕಸಿನ್ಸ್, ನಾವಿಬ್ರು ಚಿಕ್ಕವರಿದ್ದಾಗ ಎಷ್ಟು ಕ್ಲೋಸ್ ಆಗಿದ್ವಿ, ಇವಾಗ ಯಾಕೆ ಹಿಂಗ್ ಆಡ್ತೀಯಾ? ಆಕ್ಚುಲಿ ಕಸಿನ್ಸ್ ಎಲ್ಲ ಎಷ್ಟು ಕ್ಲೋಸ್ ಆಗಿರ್ತಾರೆ ಗೊತ್ತಾ, ನಾವೇ ಈ ತರ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು. ಅದೆಲ್ಲ ಅವಾಗ, ಇದೆಲ್ಲ ನಂಗೆ ಇಷ್ಟ ಆಗಲ್ಲ ಈಗ. ಯಾಕೆ ಇಷ್ಟ ಆಗಲ್ಲ? ಓ, ನೀನು ಇವಾಗ ರೆಡಿ ಆಗ್ಬೇಕಲ್ವಾ? ಒಂದ್ ನಿಮಿಷ. ಏ, ಏನ್ ಮಾಡ್ತಾ ಇದೀಯಾ? ನಿಂಗೆ ಇವತ್ತು ಡ್ರೆಸ್ ನಾನು ಸೆಲೆಕ್ಟ್ ಮಾಡ್ತೀನಿ. ಏನ್ ಬೇಕಾಗಿಲ್ಲ, ಫಸ್ಟ್ ಆಫ್ ಆಲ್ ನನ್ನ ರೂಮಿಗೆ ಯಾರೋ ಬೇರೆಯವ್ರು ಬರೋದೇ ನಂಗೆ ಇಷ್ಟ ಆಗಲ್ಲ. ಬೇರೆಯವರಾ? ಸುಹಾಸ್, ನಾನು ನಿನ್ನ ಅತ್ತೆ ಮಗಳು, ನಿನ್ನ ಹೆಂಡತಿ ಆಗೋ ರೈಟ್ಸ್ ಕೂಡ ಇದೆ. ಆಮೇಲೆ ಈ ರೂಮ್ಗೆ ಪಾರ್ಟ್ನರ್ ಕೂಡ ಹಾಕ್ತೀನಿ. ಸಿಲಿ, ಅಂತ ಕನ್ಸೆಲ್ಲ ಇಟ್ಕೋಬೇಡ, ಅದು ಯಾವುದು ನಡೆಯಲ್ಲ. ಯಾಕಾಗಲ್ಲ? ನಾನು ಮನ್ಸು ಮಾಡಿದ್ರೆ ಎಲ್ಲ ಆಗುತ್ತೆ. ಫಸ್ಟ್ ಆಫ್ ಆಲ್ ನಂಗೆ ಮದುವೆ ಆಗೋ ಇಂಟೆನ್ಷನೇ ಇಲ್ಲ, ಸುಮ್ಮನೆ ನಾನು ಟೈಮ್ ವೇಸ್ಟ್ ಮಾಡ್ಕೊಳ್ಳೋಣ. ಸುಹಾಸ್, ನೀವು ಕೋಪ ಮಾಡ್ಕೊಂಡಾಗ ಎಷ್ಟು ಕ್ಯೂಟಾಗಿ ಅನಿಸ್ತೀಯ ಗೊತ್ತಾ? ನನಗೆ ಕೋಪ ಬರೋಕ್ಕಿಂತ ಮುಂಚೆ ಇಲ್ಲಿಂದ ಹೋಗೋ. ಸುಹಾಸ್, ನಾನು ಹೋಗಲ್ಲ. ಏ, ನಿಂಗೆ ಒಂದ್ಸರಿ ಹೇಳೋ ಅರ್ಥ ಆಗಲ್ಲ. ಕಾಣಿಸ್ತಿದೆ. ಅದು ಅದು ಏನು, ಏನು ಹೇಳಬೇಕು ಅದನ್ನು ಓಪನ್ ಆಗಿ ಹೇಳು. ಯಾಕೆ ಹಿಂಜರಿತಾ ಇದ್ದೀಯ? ಅರೆ, ಅದು ನಮ್ಮ ಸುಹಾಸ್. ವಿಷಯ ಗೊತ್ತಾಯಿತು. ಮಾಯಾ ಫೋನ್ ಮಾಡಿದ್ಲು, ಸುಹಾಸ್ ಅನಿತನ ಮೇಲೆ ಕೈ ಮಾಡಬಾರ್ದಿತ್ತು, ತಪ್ಪು ಮಾಡಿದ್ದು. ಆದರೂ ಅವಳು ಆ ರೀತಿ ನಡ್ಕೋಬಾರ್ದಾಗಿತ್ತು. ಅವಳಿಗೆ ನಮ್ಮ ಸುಹಾಸ್ ಬುದ್ಧಿ ಏನು ಅಂತ ಗೊತ್ತಲ್ವಾ? ಅದು ಹೌದು, ಆದರೆ ಸುಹಾಸ್ ತಪ್ಪು ಮಾಡ್ದ. ಈಗಿನ ಕಾಲದಲ್ಲಿ ಪೇರೆಂಟ್ಸ್ ಆಗಲಿ, ಸ್ಕೂಲಲ್ಲಿ ಟೀಚರ್ಸ್ ಆಗಲಿ ಮಕ್ಕಳ ಮೇಲೆ ಕೈ ಮಾಡಲ್ಲ. ಅಂಥದ್ರಲ್ಲಿ ಸುಹಾಸ್ ಕೈ ಮಾಡಿರೋದು ಅನಿತಾ ಮಾಯಾ ಸಹಿಸ್ಕೊಳ್ತಾರಾ? ಸಹಿಸ್ಕೊಳ್ಳೋದಾದರೂ ಹೇಗೆ? ತುಂಬ ಪ್ರೀತಿಯಿಂದ ಬೆಳೆಸಿದ್ದಾರೆ ಅವಳನ್ನು. ನೀವು ಹೇಳೋದು ಸರಿಯಾಗೇ ಇದೆ, ಅವಳ ಮೇಲೆ ಕೈ ಮಾಡಬಾರ್ದಾಗಿತ್ತು, ಹಾಗೆ ಸುಮ್ಮನೆ ಬುದ್ಧಿ ಮಾತಲ್ಲೇ ಹೇಳಬೇಕಾಗಿತ್ತು. ಆದರೆ ಏನು ಮಾಡೋದು, ಅವನಿಗೂ ನಿಮ್ಮ ಹಾಗೆ ತುದಿ ಮೇಲೆ ಕೋಪ. ಆದರೆ ಮಾಯ ತುಂಬಾ ಫೀಲ್ ಮಾಡ್ಕೊಂಡಿದ್ದಾರೆ. ಐ ಡೋಂಟ್ ನೋ ವೈ ಸುಹಾಸ್ ಇಸ್ ಬಿಹೇವಿಂಗ್ ಲೈಕ್ ದಿಸ್. ಅರೆ, ನಿಮಗೆ
ಅವನಲ್ಲಿ ಪ್ರೀತಿ ಇದೆ ಅಲ್ವಾ? ಯಾಕಿಲ್ಲ? ಅವ್ನು ನನ್ನ ಮಗ ಕಣೆ. ನಿನ್ಗೆ ಅವನ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಪ್ರೀತಿ ನನಗೂ ಇದೆ. ಆದರೆ ನನಗೆ ನಿನ್ನ ಥರ ಪ್ರೀತಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಲ್ಲ ಅಷ್ಟೇ. ನನಗೆ ಅರ್ಥ ಆಗತ್ತೆ ರೀ. ನೀವು ಒಂದ್ಸಲ ಅವನ ಹತ್ರ ತಾಳ್ಮೆಯಿಂದ ಕೂತು ಮಾತಾಡಿ, ಅವನಿಗೆ ಸ್ವಲ್ಪ ಕೋಪ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೇಳಿ. ಹಾಗೆಲ್ಲ ಸರಿ ಹೋಗುತ್ತೆ. ಸರಿ, ಮಾತಾಡ್ತೀನಿ. ಆಮೇಲೆ ಇನ್ನೊಂದು ವಿಷಯ, ಮಾಯಾ ಅನಿತನ್ನ ಸುಹಾಸ ಕೊಟ್ಟು ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಈ ವಿಷಯನ ಅಣ್ಣನ ಹತ್ರ ಮಾತಾಡೋ ಅಂತ ಹೇಳಿದ್ಲು. ಅಷ್ಟರಲ್ಲಿ ಇಷ್ಟೆಲ್ಲ ನಡೆದೋಯ್ತು. ಹೌದಾ? ಮಾಯಾ ಹಾಗಲ್ಲ. ಹಾ ಹೌದು, ಯಾರಿಗೋ ಮದುವೆ ಮಾಡ್ಕೊಡೋ ಬದಲು ನಮ್ಮ ಸುಹಾಸ್ ಗೊತ್ತಿರೋ ಹುಡುಗ. ಅದು ಅಲ್ಲದೆ ಈ ಮದುವೆಯಿಂದ ನಮ್ಮ ದೌರ್ಮನೆ ಸಂಬಂಧ ಶಾಶ್ವತವಾಗಿ ಉಳಿಯತ್ತೆ ಅಂತ ಅಂದ್ಲು. ನನ್ನ ಹತ್ರ ಈ ಬಗ್ಗೆ ಏನು ಹೇಳಿಲ್ಲ ಅವಳು. ಏನ್ ಮಾಡೋದು, ಅನಿತಾ ಒಳ್ಳೆ ಹುಡುಗಿನೆ. ಆದ್ರೆ ನನಗೂ ಅದೇ ಯೋಚನೆ ಆಗಿದೆ. ನಮ್ಮ ಸುಹಾಸ್ಗೆ ಅವ್ಳು ನೆಲ್ಲು ಕಂಡ್ರೇ ಆಗಲ್ಲ. ಹಾವು ನೋಡ್ದಂಗೆ ಆಡ್ತಾನೆ. ಯಾರಿಗೆ ಏನು ಹೇಳೋದು ಅಂತಾನೆ ಗೊತ್ತಾಗ್ತಿಲ್ಲ. ನೀನೊಮ್ಮೆ ಸುಹಾಸ್ ಹತ್ರ ಮಾತಾಡೋದು, ಆಗ ಅವನ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾಗತ್ತೆ. ಇಷ್ಟಕ್ಕೆ ಬರೋದಾಗಿ ಹೋಗೋದಕ್ಕಾಗಲ್ಲ. ಖಂಡಿತ ಇಲ್ಲ. ಮದುವೆ ಅಂದ್ರೆ ಎರಡು ಮನಸ್ಸುಗಳ ಒಪ್ಪಿಗೆಯಿಂದ ನಡೀಬೇಕು. ಆದ್ರೆ ಈ ಆಸೆ ಮಾಯಿಂದ ಅಥವಾ ಅನಿತಿಂದ ಅಂತ ಗೊತ್ತಾಗ್ತಿಲ್ಲ. ನಿಮಗೆ ಗೊತ್ತಲ್ಲ, ಅನಿತಾ ಮೊದಲೇ ಹಠವಾದಿ. ಆದ್ರೆ ಒಂದು ವೇಳೆ ಅನಿತಾ ಸುಹಾಸ್ನೆ ಮದುವೆ ಮಾಡ್ಕೋಬೇಕು ಅಂತ ಹಠ ಮಾಡಿದ್ರೆ ಆಗೇನ್ ಮಾಡೋದು? ಏನು ಆಗಲ್ಲ. ಸುಹಾಸ್ ಒಪ್ಕೊಂಡ್ರೆ ಮಾತ್ರ ಅಲ್ವಾ ಮದುವೆ ನಡೆಯೋದು. ಇದನ್ನ ನಿಧಾನವಾಗಿ ಹ್ಯಾಂಡಲ್ ಮಾಡಬೇಕು. ಇದು ಸ್ವಲ್ಪ ಸೆನ್ಸಿಟಿವ್ ವಿಷಯ ರೀ. ಆದರೆ ಈ ಮದುವೆಗೆ ಸುವಾಸ ಒಪ್ಕೊಳ್ಳೋದು ನನಗೇನು ಅನುಮಾನ ರೀ. ನನಗೂ ಹಾಗೆ ಅನಿಸ್ತಿದೆ. ಸಂಬಂಧದಲ್ಲಿ ಬಿರುಕು ಬಂದರೆ ಬಹಳ ಕಷ್ಟ. ಹಾಂ ಹೌದು ರೀ. ಆದರೆ ಸುಹಾಸ್ ಅನಿತಿನ ಹೊಡೆದಿದ್ದಕ್ಕೆ ಮಾಯಾ ಇದರಿಂದ ಯಾವ ನಿರ್ಧಾರ ತಗೋತಾಳೋ ಗೊತ್ತಿಲ್ಲ. ನೋಡೋಣ ಏನು ಮಾಡ್ತಾಳೆ ಅಂತ. ಮನೆ ನೆಮ್ಮದಿ, ಸುಹಾಸ್ ಭವಿಷ್ಯ ಎರಡು ಮುಖ್ಯ. ಸುಹಾಸ್ ಬನ್ನ. ಎಲ್ಲಾರಿ ನಿಮಗೆ ಗೊತ್ತಲ್ಲ, ಅವನು ಸಿಟ್ಟು ಮಾಡ್ಕೊಂಡು ಮನೆಯಿಂದ ಹೋದ್ರೆ ಬರೋದು ಲೇಟು ಅಂತ. ಹ್ಞೂ ಓಕೆ ಸರಿ, ನೀನಿನ್ ಮಲ್ಕೊ, ನಂಗೆ ಸ್ವಲ್ಪ ಕೆಲಸ ಇದೆ, ಮುಚ್ಕೊಂಡು ನಾನು ಮಲಗ್ತೀನಿ. ಇಲ್ಲ, ನಾನು ಸುಹಾಸ್ ಬಂದ್ಮೇಲೆ ಮಲ್ಕೋತೀನಿ. ನೀವು ನಿಮ್ಮ ಕೆಲಸನ ಮುಂದುವರೆಸಿ. ಈಗ ಜಾಸ್ತಿ ಟೆನ್ಷನ್ ಮಾಡಿಕೊಂಡು ನಿನ್ನ ಹೆಲ್ತ್ನ ಹಾಳು ಮಾಡ್ಕೋಬೇಡ.